ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಇಷ್ಟು ಕಷ್ಟ ಪಡೋ ಬದ್ಲು ಹಿಟ್ನ ಕಲಸಿ ಮೆದ್ ಬಿಟ್ಟಿದ್ರೆ ಒಂದ್ 20 ರೊಟ್ಟಿ ಮಾಡಬಹುದಿತ್ತು. ಅನ್ಪೂರ್ಣ ಅವರು ನಿಮ್ಮನ್ನ ಹಂಗೆ ರೊಟ್ಟಿ ತರ ತಟ್ಟಿದ್ರೆ ನೀವು ಒಂದ್ ಹದಕ್ ಬಂದಿರ್ತೀರಿ. ಇನ್ಸ್ಪೆಕ್ಟ್ರೆ, ಇವಾಗ ಅರ್ಥ ಆಯ್ತಾ? ಎಲ್ಲ ಅರ್ಥ ಆಗೋಯ್ತು. ಯಾರ್ಯಾರಿಗೆ ಯಾವ ರೀತಿ ಹೇಳ್ಬೇಕು ಹಂಗ್ ಹೇಳಿದ್ರೇನೆ ಅರ್ಥ ಆಗೋದು. ನೋಡಿ ಸಾಹೇಬ್ರೆ, ಕಂಪ್ಲೇಂಟ್ ಕೊಟ್ರೆ ಪಾಪ ಇವ್ರು ಮರ್ಯಾದೆ ಹೋಗುತ್ತೆ ಅಂತ ಫೋನ್ ಮಾಡಿ ಹೇಳ್ತಾ ಇದೀನಿ. ನೀವೀಗ ಶರವೇಗದ ಸರದಾರ ತರ ಶ್ರೀಕೃಷ್ಣ ಪರಮಾತ್ಮನ ವೇಷದಲ್ಲಿ ಬಂದು ಇವ್ರನ್ನ ಕಾಪಾಡ್ಬೇಕು. ನೋಡಿ, ಅವನ್ ಈ ರೀತಿ ಬಂದಿದ್ದಾನೆ ಅಂದ್ರೆ ಯಾವನ ಕತ್ತರ್ನಕ್ಕೆ ಇರ್ಬೇಕು. ಅವನ ಹತ್ರ ಸ್ವಲ್ಪ ಹುಷಾರಾಗಿರಿ, ಸದ್ಯಕ್ ನಾನ್ ಬರೋವರೆಗೂ ಅವನ್ನ ನಿಮ್ ಜೊತೆಲೇ ಇಟ್ಕೊಂಡಿರಿ. ಅದೆಲ್ಲ ಆಗೋದಿಲ್ಲ ಸರ್, ಅವ್ರು ನೋಡಿದ್ರೇನೆ ಭಯ ಆಗುತ್ತೆ. ಟೈಗರ್ ಪ್ರಭಾಕರ್ ಗಿನ್ನ ಎಕ್ವ, MP ಶಂಕರ್ ಗಿನ್ನ ತಕ್ವ ಅನ್ನೋ ತರ ಇದಾನೆ. ಸುಮ್ನೆ ನನ್ ಮಾತ್ ಕೇಳಿ, ಮತ್ತೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬೈ ಸರ್. ಹಲೋ ಸರ್. ಹಲೋ 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 ರೀ, ಕಟ್ ಆಯ್ತಾ? ಸುಮ್ನೆ ಇರ್ರಿ. ಗೊತ್ತಾಯ್ತಾ? ಈಗ ಅವನನ್ನ ಒಳಗಡೆ ಕರ್ಕೊಂಡ್ಬರ್ದೆ ನಮಗ್ ಬೇರೆ ದಾರಿ ಇಲ್ಲ. ಒಂದು ಅವನ್ನ ಹಂಗೆ ಕಳಿಸ್ಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ನೀವ್ ಹೇಳಿ. ಬೇಡ ಬೇಡ, ಕಂಪ್ಲೇಂಟ್ ಕೊಟ್ಟು ನನ್ ಜೀವನ ಕಟಿಂಗ್ ಪ್ಲೇಯರ್ ಕೊಡೋ ಬದ್ಲು ಅವನನ್ನ ಒಳಗಡೆನೆ ಕರ್ಕೊಂಬನ್ನಿ. ಆಯ್ತು, ಕರ್ಕೊಂಬರ್ತೀನಿ ರೀ. ಯಾರೋ ಯಾರೋ ಗೀಚಿ ಓದ ಆಳು ಅಣೆಯ ಬರಹ. ಈಗ ನಾನೇ ಗೀಸ್ತೀನಿ. ಅಪ್ಪ ವಾಮನ ಅಲ್ಲ, ಮೋಹನ. ಮೋಹನ, ನೋಡಪ್ಪ, ನಮ್ದು ಮರ್ಯಾದಸ್ರ ಕುಟುಂಬ. ಹಿಂಗ ನಮ್ ಮನೆ ಮುಂದೆ ಕೂತ್ಕೊಂಡ್ಬಿಟ್ಟು ನಮ್ ಮರ್ಯಾದೆ ಎಲ್ಲ ಕಳೆಯಕ್ ಹೋಗ್ಬೇಡ. ಎದ್ದು ಒಳಗ್ ಬಾ. ಅದು ನಿಮಗಿದ್ಯಾ? ಏನೋ ನನಗೆ ಈಗ ಮಾತಾಡ್ತೀಯಾ? ಹಂಗೇನಿಲ್ಲ, ಇದ್ದಿದ್ರೆ ಒಬ್ಬ ಹೊಸದಾಗಿ ಮದುವೆ ಆಗಿರೋ ಗಂಡ ಹಿಂಗೆ ಬೀದಿಲ್ ಕೂರಿಸ್ತಿರ್ಲಿಲ್ಲ ಅಂತ ಹೇಳ್ದೆ. ಬೀದಿಲ್ ಕೂರಿಸಿಲ್ಲ, ಮನೇಲೆ ಕೂತಿದ್ಯಲ್ಲ. ಅದಕ್ಕೆ ಈಗ ಏನ್ ಮಾಡೋಣ? ಆಯ್ತು ಬಾ, ಒಳಗಡೆ ನಿನಗೆ ಸನ್ಮಾನ ಮಾಡ್ತೀವಿ. ಸನ್ಮಾನನ? ಸರಿ ನಡೀರಿ, ಜೊತೆಗೆ ನೀವು ಮಾಡೋದು ಚೆನ್ನಾಗಿ. ಸುಮ್ನೆ ಬಾಯಿ ಮುಚ್ಕೊಂಡ್ ಬರ್ಬೇಕಷ್ಟೇ. ಆಯ್ತು ನಡೀರಿ ಗೌಡ್ರೆ.